ವೀಕ್ಷಕರೇ ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಇವತ್ತಿನ ಅಪ್ಡೇಟ್ಸ್. ತುಮಕೂರಿನಲ್ಲಿ ಛತ್ರಪತಿ ಶಿವಾಜಿ ಜಯಂತಿ ಆಚರಣೆಯಾಯಿತು. ಶಿವಾಜಿಯ ದೇಶಪ್ರೇಮ ಎಲ್ಲರಿಗೂ ಪ್ರೇರಣೆಯಾಗಲಿ ಎಂದು ಶಾಸಕ ಜಿಬಿ ಜ್ಯೋತಿ ಗಣೇಶ್ ಆಶಿಸಿದರು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಮರಾಠ ಕ್ಷತ್ರಿಯ ಸಂಘದಿಂದ ತುಮಕೂರಿನ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಛತ್ರಪತಿ ಶಿವಾಜಿ ಜಯಂತಿ ಆಚರಣೆಯಾಯಿತು. ಶಾಸಕ ಜ್ಯೋತಿ ಗಣೇಶ್ ಅವರು ಶಿವಾಜಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಹೋರಾಟದ ಕಿಚ್ಚು, ದೇಶಾಭಿಮಾನ ಹೊಂದಿದ ಶಿವಾಜಿ ಅವರು ಹಿಂದೂ ಧರ್ಮ ರಕ್ಷಣೆಗೆ ಶ್ರಮಿಸಿದ್ದರು. ಯುವ ಜನರಿಗೆ ಶಿವಾಜಿ ಅವರ ಹೋರಾಟ ಸ್ಫೂರ್ತಿಯಾಗಲಿ ಎಂದರು. ನಮ್ಮ ತುಮಕೂರಿನ ಎಲ್ಲ ಮರಾಠ ಸಂಘದ ಎಲ್ಲ ಪದಾಧಿಕಾರಿಗಳು, ಹಿರಿಯರಾದಂಥ ಗಾಯಕ್ವಾಡ್ ಅವರು ಇರ್ಬೋದು, ಮತ್ತಿತರ ಎಲ್ಲ ನಮ್ಮ ಹಲವಾರು ಯುವ ಮುಖಂಡರಾದಂಥ ಶ್ರೀನಿವಾಸ್ ಅವರು ಇರ್ಬೋದು, ನಮ್ಮ ಬಾಬಣ್ಣವರು ಮತ್ತಿತರ ಎಲ್ಲ ಸಮಾಜ ಸ್ನೇಹಿತರು ಸೇರಿ ಇವತ್ತು ಸಾಂಕೇತಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಮುಂದಿನ ದಿವಸಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಮಾಜಕ್ಕೆ ಸ್ಫೂರ್ತಿ ಕೊಡುವಂಥ ಕಾರ್ಯಕ್ರಮ ನಿಮ್ಮಿಂದ ಆಗಲಿ, ನಮ್ಮ ಸಹಕಾರ ನಿಮಗೆ ಇರುತ್ತೆ. ಶಿವಾಜಿ ಮಹಾರಾಜರು ಕೇವಲ ಮರಾಠ ಸಮಾಜಕ್ಕೆ ಸೀಮಿತ ಅಲ್ಲ, ಯಾಕಂದರೆ ಇವರೆಲ್ಲ ಒಂಥರ ರಾಷ್ಟ್ರೀಯ ನಾಯಕರುಗಳ ಥರ ಇದ್ದಂಗೆ ಇವರು ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿದಾಯಕವಾದಂಥ ನಾಯಕರು. ನೂರಾರು ವರ್ಷದಿಂದ ಯಾವ ರೀತಿ ದಿಟ್ಟವಾಗಿ ಹಿಂದುತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಶಿವಾಜಿ ಮಹಾರಾಜರು ಅವರು ಶೌರ್ಯವನ್ನು ಒಂದು ಆ ಸಮಯದಲ್ಲಿ ಮೊಘಲರ ವಿರುದ್ಧ ಮಾಡಿದರು. ಇವತ್ತಿಗೂ ಕೂಡ ನಮ್ಮ ಏನಾರು ಭಾರತದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿದ್ದಲಿಂಗಪ್ಪ, ನಗರಪಾಲಿಕೆ ವಿಪಕ್ಷ ನಾಯಕ ವಿಷ್ಣುವರ್ಧನ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೇಲ್ವಿಚಾರಕ ಸುರೇಶ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸರಾವ್ ಸೋಲಳಂಕಿ ಹಾಜರಿದ್ದರು. ಮಣ್ಯರಾಜು, ಅಮೋಕ್ ಟಿವಿ, ತುಮಕೂರು. ಸಿದ್ಧಗಂಗಾ ಮಠದ ಸಿದ್ದಲಿಂಗೇಶ್ವರ ಸ್ವಾಮಿ ರಥೋತ್ಸವ ವೈಭವದಿಂದ ನೆರವೇರಿತು. ಅಪಾರ ಸಂಖ್ಯೆಯ ಭಕ್ತರು ರಥೋತ್ಸವದ ಸಂಭ್ರಮಕ್ಕೆ ಸಾಕ್ಷಿಯಾದರು. ಮಹಾಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ನಡೆಯುವ ತುಮಕೂರಿನ ಸಿದ್ಧಗಂಗಾ ಮಠದ ಪ್ರಸಿದ್ಧ ಸಿದ್ಧಲಿಂಗೇಶ್ವರ ಸ್ವಾಮಿ ರಥೋತ್ಸವ ಇಂದು ವಿಜೃಂಭಣೆಯಿಂದ ನಡೆಯಿತು. ಶ್ರೀಮಠದ ಸಿದ್ಧಲಿಂಗ ಸ್ವಾಮೀಜಿ ಅವರು ಸಿದ್ಧಲಿಂಗೇಶ್ವರ ಸ್ವಾಮಿಗೆ ಪೂಜಾ ಕೈಂಕರ್ಯ ನೆರವೇರಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಸಂಸದ ಜಿಎಸ್ ಬಸವರಾಜು, ಜಿಲ್ಲಾಧಿಕಾರಿಗಳಾದ ವೈಎಸ್ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಈ ವೇಳೆ ಹಾಜರಿದ್ದರು. ಕ್ಯಾಮರಾಮನ್ ಹರೀಶ್ ಜೊತೆ ಮಣ್ಯರಾಜು, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ವಿವಿಧ ಬಡಾವಣೆಗಳ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಜ್ಯೋತಿ ಗಣೇಶ್ ಇಂದು ಚಾಲನೆ ನೀಡಿದರು. ತುಮಕೂರು ನಗರದ ಹದಗೆಟ್ಟ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವ ಕಾರ್ಯಕ್ರಮಗಳನ್ನು ಮುಂದುವರೆಸಿರುವ ಶಾಸಕ ಜ್ಯೋತಿ ಗಣೇಶ್ ಇಂದು ವಿವಿಧೆಡೆ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. 17 ಹಾಗೂ 18ನೇ ವಾರ್ಡ್ ವ್ಯಾಪ್ತಿಯ ಕುಮಟಯ್ಯ ಬಡಾವಣೆಯ ಪ್ರಮುಖ ಸಂಪರ್ಕ ರಸ್ತೆಗಳ ಅಭಿವೃದ್ಧಿಗೆ 110 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಯನ್ನ ಆರಂಭಿಸಿದರು. ಇನ್ನೂ ವೇಳೆ ಮಾತನಾಡಿದ ಶಾಸಕರು, ಮಳೆಗಾಲದಲ್ಲಿ ನೀರು ಸಂಗ್ರಹವಾಗಿ ಜನಸಂಚಾರಕ್ಕೆ ತೊಡಕಾಗಿರುವ ರಸ್ತೆಗಳನ್ನ ಆದ್ಯತೆ ಮೇಲೆ ಅಭಿವೃದ್ಧಿ ಮಾಡಲಾಗುವುದು ಎಂದು ಹೇಳಿದರು. ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದೀವಿ. ಇದು ತುಂಬಾ ಅವಶ್ಯಕತೆ ಇತ್ತು. ರಸ್ತೆ ಒಂದು ಗ್ರಾಂಟ್ ಅಲ್ಲಿ ಸುಮಾರು ಒಂದು 7-8 ಕೋಟಿ ರೂಪಾಯಿ ನಮಗೆ ಬಂದಾಗ ಅದನ್ನ ಎಲ್ಲ ಹಾಕ್ಬೇಕು ಅಂದಾಗ ಇಡೀ ಊರಿಗೆ ಎಲ್ಲ ಹಾಕ್ಬೋದಿತ್ತು. ಆದ್ರೆ ಈ ಒಂದು ರಸ್ತೆ ಮತ್ತು ಈಸ್ರಾ ಶಾದಿಮಾಲ್ ರಸ್ತೆ ಈ ಮಳೆ ಬಂದಾಗ ಜುಲೈಯಿಂದ ಹಿಡಿದು ಇಲ್ಲಿ ನಮಗಾದಂಥ ಅದ್ವಾನದಲ್ಲಿ ಭಾರಿ ಡ್ಯಾಮೇಜ್ ಆಗಿದ್ದರಿಂದ ಈ ರಸ್ತೆಗೆ ಹಾಕಬೇಕು. ನಾವು ಈ ದುಡ್ಡನ್ನ ತಗೊಂಡು ಒಳಗೆ ಹಾಕ್ಬಿಡ್ಬೋದಿತ್ತು ಮನೆ ಮುಂದಕ್ಕೆ, ಆದರೆ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಮುಖ್ಯ ರಸ್ತೆಗೆ ಹಾಕಬೇಕು ಅಂತೇಳಿ ಇದಕ್ಕೊಂದು 1.1 ಕ್ರೋರ್ಸ್ 110 ಲಕ್ಷ ಮತ್ತು ಅಲ್ಲಿಗೆ ಸುಮಾರು 6 ಕೋಟಿ ಚಿಲ್ಲರೆ ದುಡ್ಡು ಹಾಕಿ ಇವತ್ತು ಕೇವಲ ಇನ್ನೊಂದು ಇದು ಒಂದು ತಿಂಗಳಲ್ಲಿ ಮುಗಿಸ್ತಾರೆ. ಯು ಜಿ ಡಿದೊಂದು ಸ್ವಲ್ಪ ಮಂಜಣ್ಣನ ವಾರ್ಡ್ನಿಂದ ಯು ಜಿ ಡಿ ಮಾಡಾದ್ಮೇಲೆ ಮಾಡಿದ್ರೆ ಅದು ಅನುಕೂಲ, ಅದರಿಂದ ಅದಕ್ಕೋಸ್ಕರ ಹೋಲ್ಡ್ ಮಾಡಿತ್ತು. ಈ ಒಂದು ಏನು ಶುದ್ಧ ಗಂಗಾ ಇದೆ ಆ ಜಂಕ್ಷನ್ ವರ್ಗೂ ಕೂಡ ಈಗ ತುರ್ತಾಗಿ ಮಾಡ್ಬೋದು ಅಂತ. ಅಲ್ಲಿಂದ ಮುಂದಕ್ಕೆ ಯು ಜಿ ಡಿ ಕಾರ್ಪೊರೇಷನ್ ಅವರು ಮಾಡ್ತಾರೆ, ಅದನ್ನ ಸಾಕಷ್ಟು ಸಲ ಮೀಟಿಂಗ್ ಮಾಡ್ತಿದ್ದೀನಿ ಕಾರ್ಪೊರೇಟರ್ ಜೊತೆ ಸೇರಿ. ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಉತ್ತಮವಾದಂತಹ ರಸ್ತೆ ನಮ್ಮ ಬಿಜೆಪಿ. ಇನ್ನು ಈ ಸಂದರ್ಭದಲ್ಲಿ ನಗರಪಾಲಿಕೆ ಉಪಮೇಯರ್ ಟಿಎನ್ ನರಸಿಂಹಮೂರ್ತಿ, ಸದಸ್ಯರಾದ ಮಂಜುನಾಥ್, ಮುಜೀದ ಕಾನಂ, ಜಯಕುಮಾರ್ ಹಾಗೂ ಸ್ಥಳೀಯ ಮುಖಂಡರು ಹಾಜರಿದ್ದರು. ಕ್ಯಾಮರಾಮನ್ ಹರೀಶ್ ಜೊತೆ ಮಣ್ಯರಾಜು, ಅಮೋಕ್ ಟಿವಿ, ತುಮಕೂರು. ದರ್ಶನ್ ಅಭಿಮಾನಿಗಳು ಡಿ ಕಂಪನಿ ಫ್ಯಾನ್ಸ್ ಅಸೋಸಿಯೇಷನ್ಸ್ ವತಿಯಿಂದ ತುಮಕೂರಿನ ಅಂಧ ಮಕ್ಕಳ ಆಶ್ರಮಕ್ಕೆ 1 ತಿಂಗಳ ಆಹಾರ ಧಾನ್ಯ ನೀಡುವ ಮೂಲಕ ಮಾನವೀಯತೆ ಮೆರೆದರು.
ತುಮಕೂರಿನ ಸಿದ್ದರಾಮೇಶ್ವರ ಬಡಾವಣೆಯಲ್ಲಿರುವ ದಾರಿದೀಪ ಚಾರಿಟಬಲ್ ಟ್ರಸ್ಟ್ನ ಅಂಧ ಮಕ್ಕಳ ಆಶ್ರಮಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ 46ನೇ ಹುಟ್ಟುಹಬ್ಬ ಹಾಗೂ ಕ್ರಾಂತಿ ಚಿತ್ರದ 25ನೇ ಸಂಭ್ರಮಾಚರಣೆಯ ಪ್ರಯುಕ್ತ ಅಂಧ ಹೆಣ್ಣು ಮಕ್ಕಳಿಗೆ ಒಂದು ತಿಂಗಳಿಗೆ ಆಗುವಷ್ಟು ಆಹಾರ ಧಾನ್ಯವನ್ನು ಸಮರ್ಪಿಸಲಾಯಿತು। ಈ ಸರಳ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಯಶವಣ್ಣ ಪಾಲ್ಗೊಂಡು ಅಂಧ ಹೆಣ್ಣು ಮಕ್ಕಳ ಆಶ್ರಮದ ಅಭಿವೃದ್ಧಿಗೆ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಹೇಳಿದರು। नानून पुण्यवंत मकड़ू नोड़ो आम अंध मकल हमें साकदीरा साकंतु अदे मुदे ना अदे रीति ना नडकुतु नडकी बट ईर वो ट्रस्ट मोदी अस्ट सुलभ इला ट्रस्ट मोदी अस्ट सुलभ अल अदर निगे अध्यक्षेदी मकड़ूल अदर इवत ना ड्राफ्ट बंदी नान भाषण मे प्राक्टिकलू थीरी एरू नोड़को नावेनु नम कर्तव्य नानु अद्र बे गौरव नडकती नानुले हंसकते हैं। ಇನ್ನು ಜಿಲ್ಲಾ ಕನ್ನಡ ಸೇನೆ ಅಧ್ಯಕ್ಷ ದನಿಯಾ ಕುಮಾರ್ ಮಾತನಾಡಿ ನಟ ದರ್ಶನ್ ರವರು ಕೇವಲ ಚಿತ್ರದಲ್ಲಿ ಹೀರೋ ಆಗದೆ ನಿಜ ಜೀವನದಲ್ಲೂ ಹೀರೋ ಆಗಿದ್ದಾರೆ ಎಂದು ಬಣ್ಣಿಸಿದರು। ಜನರ ಮನಸ್ಸಿನಲ್ಲಿ ದರ್ಶನ್ ರವರು ಹೀರೋ ಆಗಿ ಉಳಿದಿದ್ದಾರೆ। ದರ್ಶನ್ ರವರು ಮಾಡುವ ದಾನ ಧರ್ಮದಂತೆ ಬೇರೆ ನಟರು ಮಾಡಬೇಕೆಂದು ಕೋರಿದರು। ದಾರಿದೀಪ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಶಿವಕುಮಾರ್ ಮಾತನಾಡಿ ನಮ್ಮ ಸಂಸ್ಥೆಯ ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ನೀಡಬೇಕೆಂದು ಕೋರಿದರು। ಡಿ ಕಂಪನಿ ಫ್ಯಾನ್ಸ್ ಅಸೋಸಿಯೇಷನ್ನ ಸಂತೋಷ್ ಚೇತನ್ ಸೇರಿದಂತೆ ಹಲವಾರು ಯುವಕರು ಪಾಲ್ಗೊಂಡಿದ್ದರು। ಆಗುತ್ತೆ ಅಂತ ಹೇಳಿ ಅದೊಂದು ಸಂದೇಶ ಕೊಟ್ಟರು। ಅವತ್ತಿಂದ ಸಾಕಷ್ಟು ಸಂಘ ಸಂಸ್ಥೆಗಳ ಮಠಮಾನ್ಯಗಳಿಗೆ ರೇಷನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹೋಗ್ತಾ ಇದೆ। ಇದು ಬಹಳ ದೊಡ್ಡ ಮನಸ ಇರುವಂತ ಇರುವಂತ ಈ ಕೆಲಸ ಮಾಡುತ್ತಾರೆ। ಇದೇ ರೀತಿ ಡಿ ಕಂಪನಿ ಅವರು ನಮ್ಮ ಸಂಸ್ಥೆಗೆ ಒಂದು ತಿಂಗಳಿಗೆ ಆಗುವಷ್ಟು ರೇಷನ್ ಅನ್ನು ಸಹ ಬರ್ತಡೇ ಪ್ರಯುಕ್ತವಾಗಿ ನೀಡ್ತಾ ಇದ್ದಾರೆ। ಅಷ್ಟೇ ಅಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಸಚಿವರಾದಂತ ನಮ್ಮ ಸಂಸ್ಥೆಗೆ ಆತ್ಮೀಯರಾದಂತ ಸಗಡು ಶಿವಣ್ಣನ ಅವರು ಸಹ ನಮ್ಮ ಸಂಸ್ಥೆಗೆ ಬೆನ್ನೆಲುಬಾಗಿ ಇರ್ತೀನಿ ಅಂತ ಹೇಳಿ ಇವತ್ತು ನಮಗೆ ಹೇಳಿದರೆ। ಅಷ್ಟೇ ಅಲ್ಲದೆ ಸರ್ ನಾವು ಸಂಸ್ಥೆಗೆ ಈಗ ಇರುವಂತ ಕಟ್ಟಡ ಬಾಡಿಗೆ ಕಟ್ಟಡದಲ್ಲಿ ಇದೀವಿ। ಒಂದು 6 ಕೋಟಿ 60 7 ಕೋಟಿ ಜಾಗ ತಗೊಳ್ಳೋದಕ್ಕೆ ಸಹ ನಾವು ಕೈ ಹಾಕಿದೀವಿ ಸರ್। ನಿಮ್ಮ ಸಹಕಾರ ನಮ್ಮ ಒಟ್ಟಿಗೆ ಇರ್ತದೆ ಅಂತ ಹೇಳಿ ನಾವು ಭಾವಿಸ್ತಾ ಇದೀವಿ। ಈ ಒಂದು ಕಾರ್ಯಕ್ಕೆ ನಮ್ಮ ದನ್ಯಾ ಕುಮಾರ್ ಸರ್ ಅವರು ಸಂಸ್ಥೆ ಪ್ರಾರಂಭವಾದಾಗಲಿಂದನೂ ಸಹ ನಮ್ಮ ಒಟ್ಟಿಗಿದ್ದಾರೆ। ನಿಮ್ಮ ಸಹಕಾರನೂ ಸಹ ಮುಂದೆ ಸಿಗುತ್ತೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಸರ್। ಏನು ಈ ಒಂದು ದಾರಿದೀಪ ಅಂತ ಏನು ಸಂಸ್ಥೆ ಏನು ಹುಟ್ಟಾಕಿದೀವಿ ಈ ಒಂದು ಜಿಲ್ಲಾ ಮಟ್ಟದಲ್ಲಿ ಇರುವಂತದ್ದು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಬೆಳೆಯೋದಕ್ಕೆ ನೀವೆಲ್ಲರೂ ತುಮಕೂರು ನಗರದಲ್ಲಿ ಇರುವಂತ ಎಲ್ಲರೂ ಸಹ ನಿಮ್ಮ ಸಹಕಾರ ಇದ್ದರೆ ನಮ್ಮ ಸಂಸ್ಥೆ ಒಂದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ। ಶಿವಣ್ಣವರು ದರ್ಶನ್ ಅವರ ಬಗ್ಗೆ ಬಹಳ ಬಹಳ ಒಳ್ಳೆ ಮಾತು ಹೇಳಿದ್ರು। ದರ್ಶನ್ ಅವರು ಈ ತರ ಒಳ್ಳೆ ರೀತಿ ಕೆಲಸಗಳು ಮಾಡ್ತಾ ಇದ್ದಾರೆ। ದರ್ಶನ್ ಅವರಿಗೆ ಮುಂದಿನ ಅವರ ಜೀವನ ಇನ್ನೂ ಚೆನ್ನಾಗಿರಲಿ, ಅವರು ಇನ್ನೂ ಎತ್ತರಕ್ಕೆ ಬೆಳೆಯಲಿ। ಯಾಕಂದರೆ ಸುಮಾರು ಜನ ಹೀರೋಗಳು ಯಾರ್ಯಾರು ಏನೇನು ಮಾಡ್ತಾರೆ ಅವರ ಹತ್ರ ಎಲ್ಲ ಮಾಹಿತಿ ಇರುತ್ತೆ। ದರ್ಶನ್ ಅವರು ಯಾವ ಥರ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಸಗಡು ಶಿವಣ್ಣ ಅವರು ಭಾಳ ಚೆನ್ನಾಗಿ ಹೇಳಿದ್ರು ನನಗೆ। ನಾನು ನಿಮ್ಮೆಲ್ಲರ ಕಡೆಯಿಂದ ನಾನು ಮತ್ತೊಮ್ಮೆ ಸಗಡು ಶಿವಣ್ಣ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು। ಆಮೇಲೆ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬು ಅಂತಲೇ ಹೇಳ್ಬೋದು ನಮ್ಮ ತುಮಕೂರಿನ ಜಿಲ್ಲಾ ಅಧ್ಯಕ್ಷರು ಕನ್ನಡ ಸೇನೆ ದನ್ಯಾ ಕುಮಾರ್ ಅವರು। ಕ್ಯಾಮೆರಾಮನ್ ಅಂಜುನ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು। ತಿಪಟೂರು ತಾಲೂಕಿನ ಹಾಲ್ಕುರಿಕೆ ಗ್ರಾಮದ ಶ್ರೀ ಬಸವೇಶ್ವರ ರೆಸಿಡೆನ್ಷಿಯಲ್ ಹೈಸ್ಕೂಲಿನಲ್ಲಿ 2022-23ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಅದ್ದೂರಿಯಾಗಿ ನಡೆಸಲಾಯಿತು। ತಮ್ಮಡಿಯಲ್ಲಿ ವಿರಕ್ತ ಮಠಾಧ್ಯಕ್ಷರಾದ ಡಾಕ್ಟರ್ ಅಭಿನವ ಮಲ್ಲಿಕಾರ್ಜುನ ದೇಶಿಕೇಂದ್ರ ಮಹಾಸ್ವಾಮೀಜಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು। ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶ್ರೀಗಳು, ಪೋಷಕರು ಮಕ್ಕಳ ಮೇಲೆ ನಿಮ್ಮ ಭಾವನೆ ಹೇರುವ ಬದಲು ಅವರ ಆಸಕ್ತಿಗೆ ಅನುಗುಣವಾಗಿ ಕಲಿಯಲು ಬಿಡಿ। ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರ ಹಾಗೂ ಮೌಲ್ಯಯುತ ಶಿಕ್ಷಣ ನೀಡಿದರೆ ಅವರು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳುತ್ತಾರೆ ಎಂದು ತಿಳಿಸಿದರು। ನೀವೇನು ಆಗಬೇಕಾಗಿಲ್ಲ, ನೂರಾರು ಸಾವಿರ ಜನಗಳಿಗೆ ಕೊರೋನಾ ಕಾಲದಲ್ಲಿ ಎಲ್ಲ ಬಂಧುಗಳು ಜಾತಿ ಭೇದ ಮುಟ್ಟು ಬಿಟ್ಟು
ನಮ್ಮ ಎಲ್ಲ ಸಹೋದರ ಎಂತಕ್ಕಂತ ನಮ್ಮ ಶ್ರೀಧರ್ ಅವರು ಸೇವೆ ಮಾಡಿದ್ರಲ್ಲ ಅದಕ್ಕೋಸ್ಕರ ಅವ್ರು ಚಪ್ಪಳೆ ಬಾಸ್ಬೇಕು ನೀವು. ಇಂಥ ಆದರ್ಶವಾದ ವ್ಯಕ್ತಿಗಳು ಬೆಳಿಬೇಕು, ಇವತ್ತು ಆದರ್ಶವಾದ ವ್ಯಕ್ತಿಗಳು ಬೆಳಿಬೇಕು. ಈ ಹಿನ್ನೆಲೆಯಲ್ಲಿ ಹಾಲಪ್ಪನವರು ಅವರೇ ನಿಮಗೆ ಉದಾಹರಣೆ. ಎಷ್ಟು ಅವರ ಇಂಜಿನಿಯರ್ ಕಾಲೇಜು ಉಳಿಸ್ಕೊಳ್ಳೋಕ್ಕೋಸ್ಕರ ಎಷ್ಟು ಹೋರಾಟ ಮಾಡಿದ್ದಾರೆ ಅಂದರೆ ಅವರ ಜೀವನವೆಂದು ಆದರ್ಶ. ಕುಮಾರಣ್ಣ ಅವರು ಆಗ್ಬೋದು, ಕುಮಾರು ನಮ್ಮ ಶ್ರೀಧರ್, ಸಿದ್ಧಾರ್ಥ, ಸೋಮಣ್ಣ ಅವರು, ನಾಗರಾಜ್ ಅವರು, ಇವರೇ ನಿಮಗೆ ಮೇಲಿರ್ತಕ್ಕಂಥವ್ರು. ಯಾರ ಸ್ಫೂರ್ತಿ ಯಾರು ಅಂದರೆ ಇಲ್ಲಿ ಕೂತಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಸಿದ್ಧಾರ್ಥ ಗೋಯಲ್ ಆಗ್ಬೋದು, ನಮ್ಮ ಶ್ರೀಧರ್ ಆಗ್ಬೋದು, ಇವರೇ ನಿಮ್ಗೆ ಆದರ್ಶವಾಗಿ ಇಟ್ಕೊಳ್ಬೋದು. ಒಬ್ಬ ಆದರ್ಶವಾದ ವ್ಯಕ್ತಿಯ ಹಿನ್ನೆಲೆ ಏನು ಅಂದರೆ ನಿಸ್ವಾರ್ಥವಾದ ಸೇವೆ ಇದೆಯಲ್ಲ ಅದು ಎಲ್ಲವೂ ಕರ್ಕೊಂಡೋಗುತ್ತೆ ಅಂತಕ್ಕಂಥದ್ದು. ನಿಸ್ವಾರ್ಥವಾದ ಸೇವೆ, ತ್ಯಾಗ ಮತ್ತು ಅಭಿದಾನಗಳು ನಿಮ್ಮ. ಇನ್ನು ತಿಪಟೂರು ಪೊಲೀಸ್ ಉಪಾಧೀಕ್ಷಕರಾದ ಸಿದ್ಧಾರ್ಥ ಗೋಯಲ್ ಮಾತನಾಡಿ, ನಮ್ಮ ಶಿಕ್ಷಣ ವ್ಯವಸ್ಥೆ ಮಕ್ಕಳಲ್ಲಿ ಭರವಣೆ ಮೂಡಿಸುವ ಕೆಲಸ ಮಾಡಬೇಕು. ನಾವು ನಮ್ಮ ಜೀವನವನ್ನ ಯಾವ ರೀತಿ ರೂಪಿಸಿಕೊಳ್ಳಬೇಕು ಎನ್ನುವ ಕಲ್ಪನೆಯನ್ನ ಬಾಲ್ಯದಲ್ಲಿಯೇ ಬಿತ್ತಬೇಕು. ಸಮಾಜದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳ ಬಗ್ಗೆ ತಿಳಿಸಬೇಕು. ಆಗ ಮಕ್ಕಳು ಸಮಾಜದ ಆಸ್ತಿಯಾಗಿ ಬೆಳೆಯುತ್ತಾರೆ ಎಂದು ತಿಳಿಸಿದರು. ಈ ತರ ಸ್ಕೂಲ್ ಇದೆ, ಈ ತರ ಅವರು ಎಜುಕೇಶನ್ ಕೊಡ್ತಾ ಇದ್ದಾರೆ. ಮೇಡಮ್ ಆಲ್ರೆಡಿ ಹೇಳಿದ್ದಾರೆ ನ್ಯೂಟ್ರಿಷನ್ ಬಗ್ಗೆ, ಎಲ್ಲರ ಬಗ್ಗೆ ಮಕ್ಕಳಿಗೆ ಆಲ್ರೆಡಿ ಇಲ್ಲಿ ಶಿಕ್ಷಣ ಆಗ್ತಾ ಇದೆ. ನಾನು ಜಾಸ್ತಿ ಮಾತಾಡಲ್ಲ, ಯಾಕೆ ಅಂದ್ರೆ ನನ್ನಿಂದ ತುಂಬಾ ದೊಡ್ಡವರಿದ್ದಾರೆ, ಅವರು ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ನನ್ನ ಮಕ್ಕಳಿಗೆ ಎರಡೇ ಮಾತು ಹೇಳ್ತಾ ಇದ್ದೀನಿ. ಒನ್, ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್ ಇನ್ ಯುವರ್ ಲೈಫ್. ನಾವು ಹೇಳ್ತಾ ಇದ್ದೀವಿ, ಇಟ್ ಇಸ್ ಬೆಟರ್ ಟು ಸೇ ಸಾರಿ, ಇಟ್ ಇಸ್ ಬೆಟರ್ ಟು ರಿಗ್ರೆಟ್ ಇನ್ ಲೈಫ್ ದೆನ್ ಸೇ ಸಾರಿ. ನಾನು ಮಕ್ಕಳು ಇದ್ದಾಗ ನನ್ನ ಮನಸ್ಸಲ್ಲಿ ತುಂಬ ಇದು ಏನು ಡ್ರೀಮ್ಸ್ ಕನ್ಸಿತ್ತು, ನಾನು ಪೈಲಟ್ ಆಗಬೇಕು, ಗಿಟಾರ್ ಕಲಿಬೇಕು ಅಥವಾ ಏನೇನು ಮಾಡಬೇಕು. ಈಗ ಈ ವರ್ಷ ರೀಚ್ ಆದ್ಮೇಲೆ ಇನ್ನು ಕಾರ್ಯಕ್ರಮದಲ್ಲಿ ಕುಮಾರ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಜಿಎಸ್ ಶ್ರೀಧರ್, ಶ್ರೀ ಬಸವೇಶ್ವರ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ಎಚ್ಎನ್ ಹಾಲಪ್ಪ, ವಿದ್ಯಾರ್ಥಿಗಳು ಮತ್ತು ಪೋಷಕರು ಭಾಗವಹಿಸಿದ್ದರು. ಮಂಜುನಾಥ್ ಹಾಲ್ಕುರಿಕೆ, ಅಮೋಕ್ ಟಿವಿ, ತಿಪಟೂರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಟ್ಟಿಗೆ ನಂದಿ ಜಾತ್ರೆ ಅಂದ್ರೆ ಅದೊಂದು ಹಬ್ಬದ ವಾತಾವರಣ. ದೇವಸ್ಥಾನದ ಹೆಸರು ಪ್ರಸಿದ್ಧಿಗೆ ಮತ್ತಷ್ಟು ಮೆರುಗು ನೀಡಿದ್ದ ಶಿವೋತ್ಸವಕ್ಕೆ ಈ ಬಾರಿಯೂ ಜನಸ್ತೋಮ ಹರಿದು ಬರಲಿದ್ದು ರಾಜ್ಯಪಾಲರ ಕುಟುಂಬವು ಪಾಲ್ಗೊಳ್ಳುತ್ತಿರುವುದು ಶಿವೋತ್ಸವಕ್ಕೆ ಮೆರುಗು ಹೆಚ್ಚಿಸಿದೆ. ಹೌದು, ಈ ಬಾರಿಯು ನಂದಿ ಜಾತ್ರೆಯಲ್ಲಿ ಜನಸಾಗರವೇ ಹರಿದು ಬರಲಿದೆ. ರಾತ್ರಿಡೀ ಸಾಂಸ್ಕೃತಿಕ ಸೌರಭವನ್ನ ಕಣ್ತುಂಬಿಕೊಳ್ಳಲು ಜನರು ಕಾದು ಕುಳಿತಿದ್ದಾರೆ. ಕಳೆದ ಬಾರಿ ನಡೆದ ಶಿವೋತ್ಸವ ಎರಡನೇ ವರ್ಷಕ್ಕೂ ಮುಂದುವರೆದಿದೆ. ಚುನಾವಣಾ ವರ್ಷ ಇದಾಗಿರುವುದರಿಂದ ಸಚಿವ ಸುಧಾಕರ್ ಇನ್ನಷ್ಟು ಆಸಕ್ತಿ ವಹಿಸಿ ಶಿವರಾತ್ರಿ ನಂದಿ ಜಾತ್ರೆಯನ್ನು ವಿಜೃಂಭಣೆಯಾಗಿ ನಡೆಸಲು ಸಕಲ ಸಿದ್ಧತೆಗಳು ನಡೆಯಲಿವೆ. ರಾತ್ರಿಯಿಡೀ ರಾಜ್ಯ ಹೊರರಾಜ್ಯದ ಕಲಾತಂಡಗಳಿಂದ ಕಲಾ ಪ್ರದರ್ಶನಕ್ಕೆ ಬೃಹತ್ ವೇದಿಕೆ ಸಿದ್ಧಗೊಂಡಿದೆ. ವೇದಿಕೆ ಎಡಭಾಗದಲ್ಲಿ ಜನರು ಕುಳಿತು ವೀಕ್ಷಿಸಲು ಬೃಹತ್ ಎಲ್ಇಡಿ ಅಳವಡಿಸಲಾಗಿದೆ. ಶಿವರಾತ್ರಿ ಉಪವಾಸ ಮುಗಿಸಿ ಮಾರನೇ ದಿನ ನಡೆಯುವ ಜೋಡಿ ರಥೋತ್ಸವದ ವೇಳೆ ಜಮಾವಣೆಯಾಗುವ ಜನಸ್ತೋಮಕ್ಕೆ ಅನ್ನಸಂತರ್ಪಣೆಗೂ ಬೃಹದಾಕಾರದ ಶಾಮಿಯಾನ ಅಳವಡಿಸಲಾಗಿದೆ. ಭೋಗನಂದೇಶ್ವರ ಒಳ ಆವರಣದಲ್ಲಿ ವಿವಿಧ ಬಗೆಯ ಹೂವುಗಳಿಂದ ಸಿಂಗರಿಸಲಾಗಿದ್ದು ಭೋಗನಂದೇಶ್ವರ ದೇವಾಲಯ ವಧುವರನಂತೆ ಶೃಂಗಾರಗೊಂಡಿದೆ. ಜತೆಗೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಬಚ್ಚೇಗೌಡರು ಸಹ ಜನರಿಗೆ ಶಿವರಾತ್ರಿ ಹಬ್ಬದ ಶುಭಾಶಯ ಕೋರಿ ಫ್ಲೆಕ್ಸ್ಗಳು ಹಾಕಿ ಶಾಮಯಾನದಡಿ ಜನರಿಗೆ ಮಜ್ಜಿಗೆ ನೀರು ಹಾಗೂ ತಂಪು ಪಾನೀಯಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕನ್ನಡದ ಖ್ಯಾತ ನಿರ್ದೇಶಕ ಆರ್ ಚಂದ್ರರವರ ನಿರ್ದೇಶನದ ಕಬ್ಜಾ ಸಿನಿಮಾದ ಅದ್ದೂರಿ ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭವನ್ನ ಇದೇ ತಿಂಗಳು ಫೆಬ್ರವರಿ 26ರಂದು ಶಿಡ್ಲಘಟ್ಟ ನಗರದ ನೆಹರು ಕ್ರೀಡಾಂಗಣದಲ್ಲಿ ಸಂಜೆ 6 ಗಂಟೆಗೆ ಏರ್ಪಡಿಸಲಾಗಿದೆ. ಈ ಕುರಿತು ಆರ್ ಚಂದ್ರು ಅವರ ತೋಟದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಬ್ಜಾ ಸಿನಿಮಾ ಫ್ಯಾನ್ ವರ್ಲ್ಡ್ ಸಿನಿಮಾ ಆಗಿದೆ. ಕ್ವಾಲಿಟಿ ಎಲ್ಲವೂ ಅದ್ಭುತವಾಗಿ ಮೂಡಿ ಬಂದಿದೆ. ಇದೇ ತಿಂಗಳು ಫೆಬ್ರವರಿ 26ರಂದು ಶಿಡ್ಲಘಟ್ಟ ನಗರದ ನೆಹರು ಕ್ರೀಡಾಂಗಣದಲ್ಲಿ ಸಂಜೆ 6 ಗಂಟೆಗೆ ಕಬ್ಜಾ ಸಿನಿಮಾದ ಆಡಿಯೋ ಬಿಡುಗಡೆ ಸಮಾರಂಭ ಆಯೋಜಿಸಿದೆ. ಎಲ್ಲರಿಗೂ ಉಚಿತ ಪಾಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಚಂದ್ರು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಬಂಧುಗಳೇ, ಹಿತೈಷಿಗಳೇ, ಶಿಡ್ಲಘಟ್ಟ ನಮ್ಮ ಊರು, ಚಿಕ್ಕಬಳ್ಳಾಪುರ ನಮ್ಮ ಜಿಲ್ಲೆ. ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಗುಡಿಬಂಡೆ, ಮುಳಬಾಗಿಲು, ಶ್ರೀನಿವಾಸಪುರ, ಶಿಡ್ಲಘಟ್ಟದ ಅಕ್ಕಪಕ್ಕದ ಎಲ್ಲ ನನ್ನ ಹಿರಿಯರಿಗೆ ಒಂದು ರಸದೌತಣ ಕಾರ್ಯಕ್ರಮ. ಕಬ್ಜಾ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಇದರ ಹಾಡುಗಳ ಬಿಡುಗಡೆ ಸಮಾರಂಭವನ್ನು ನನ್ನ ಊರು, ನಾನು ಬೆಳೆದ ಊರು, ನಾನು ಓಡಾಡಿದ ಊರು, ನಾನು ಓದಿದ ಊರು, ನನ್ನ ಸ್ನೇಹಿತರಿರೋ ಊರು, ನನ್ನ ಮಾಸ್ಟರ್ಗಳಿರೋ ಊರು, ಒಟ್ಟಾರೆಯಾಗಿ ನಮ್ಮ ಊರು, ಅಲ್ಲಿ
ಹಾಡುಗಳ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಾವೆಲ್ಲರೂ ಸೇರಿ ದೂರಿ ಸಮಾರಂಭವನ್ನು ಮಾಡ್ತಾ ಇದ್ದೀವಿ. ಕಬ್ಜಾ ಹಾಡುಗಳ ಹಬ್ಬ ನನ್ನ ಊರು ಶಿಡ್ಲಘಟ್ಟದಲ್ಲಿ. ನೀವೆಲ್ಲರೂ ಬನ್ನಿ, ಪ್ರತಿಯೊಬ್ಬರಿಗೂ ಪಾಸ್ ಇರುತ್ತೆ, ಹಂಗಂತ ದುಡ್ಡಿರಲ್ಲ, ಫ್ರೀಯಾಗೆ ಪಾಸ್ ಕೊಡ್ತೀವಿ. ಪ್ರತಿಯೊಬ್ಬರು ಪಾಸ್ ತಗೊಳ್ಳಿ, ಯಾಕೆಂತಂದರೆ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಕೂತ್ಕೊಳ್ಳೋದಕ್ಕೆ ಚೆನ್ನ ದುಂಬಿ ಇವೆಲ್ಲವೂ ನೀಟಾಗಿ ಆರ್ಗನೈಸ್ಡ್ ಆಗಿ ಮಾಡಿ. ಇದರ ಹಿಂದೆ ನಾನು ಲಕ್ಷ್ಮಣ ಮಾಡಿದ್ದಾಗ ನೀವೆಲ್ಲರೂ ಭಾಳ ಸಹಕರಿಸಿ ಅದ್ದೂರಿಯಾಗಿತ್ತು. ನಾನು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಜನಕ್ಕೆ ಕೊಡೋಣ, ನಮ್ಮೂರಲ್ಲೇ ಮಾಡೋಣ ಅಂಥೇಳಿ ಇದನ್ನು ನಮ್ಮೂರಲ್ಲೇ ಮಾಡ್ತಾಯಿದ್ದೀನಿ. ಇದೇ ಫೆಬ್ರವರಿ 26ನೇ ತಾರೀಕು ಶಿಡ್ಲಘಟ್ಟದ ಜೂನಿಯರ್ ಕಾಲೇಜ್ ಮೈದಾನ, ನೆಹರು ಗ್ರೌಂಡ್ ಅಂತ ಕರೀತಾರೆ. ಎಲ್ಲರೂ ಮಿಸ್ ಮಾಡದೆ ಬನ್ನಿ. ಸಂಜೆ 6 ಗಂಟೆಗೆ ಸೂಪರ್ ಸ್ಟಾರ್ ಉಪೇಂದ್ರ, ಶ್ರೇಯಾ ಶರಣ್, ದುನಿಯಾ ವಿಜಯ್, ಸಾಕಷ್ಟು ತೆಲುಗು ಆ್ಯಕ್ಟ್ರು, ಕನ್ನಡ ಆ್ಯಕ್ಟ್ರಸ್ಸು, ಮತ್ತು ಗುರುಕಿರಣ್ ಮ್ಯೂಸಿಕಲ್ ನೈಟ್ಸ್. ನೀವು ಭಾಳ ಖುಷಿಪಡೋಷ್ಟು ಮನರಂಜನಾ ಕಾರ್ಯಕ್ರಮಗಳಿರ್ತವೆ. ನಿಮಗೆಲ್ಲರಿಗೂ ಅದ್ಧೂರಿ ಸ್ವಾಗತ. ಮಿಸ್ ಮಾಡಬೇಡಿ, ಎಲ್ಲರೂ ಬನ್ನಿ. ನಿಮ್ಮ ಚಂದ್ರು ಕಡೆಯಿಂದ ಕರ್ನಾಟಕದ ಎಲ್ಲರನ್ನೂ ಆಹ್ವಾನಿಸ್ತಾ ಇದ್ದೀನಿ. ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಆರ್ ಚಂದ್ರು ಸಹೋದರ ಆರ್ ರಾಜಶೇಖರ್, ಮೇಲೂರು ವಿಜಯಕುಮಾರ್, ನಾರಾಯಣಸ್ವಾಮಿ ಹಾಗೂ ಮುಂತಾದವರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.